बाहुबली नसलापुरे व त्यांचे सुपुत्र प्रीतम नसलापुरे यांना बढती मिळाल्याबद्दल गळतगा ग्रामपंचायतीच्या वतीने त्यांचा सत्कार करण्यात आला. तरुणांनी समाज धर्म व संस्कृतीचे रक्षण करावे. कोणत्याही कामात मन लावून काम केल्यास नक्कीच ते काम चांगले होते. गळतगा गावात कोणतेही काम असो ते करण्यासाठी आपण सदैव तयार असल्याचे प्रतिपादन सुप्रिटेंट इंजिनियर बेळगावचे बाहुबली नसलापुरे यांनी व्यक्त केले. ते गळतगा येथील हनुमान मंदिरात आयोजित नागरी सत्कार कार्यक्रमात सत्काराला उत्तर देतेवेळी बोलत होते. अध्यक्षस्थानी ग्रामपंचायत अध्यक्ष श्रीकांत बन्ने हे होते. असिस्टंट इंजिनियर पासून ते सुप्रिटेंट इंजिनियर जिल्हा पंचायत बेळगाव पदी बढती बाहुबली नसलापुरे यांना, तर त्यांचे चिरंजीव प्रीतम नसलापुरे यांची तहसीलदार ते असिस्टंट कमिशनर पदी बढती मिळाली यासाठी गळतगा ग्रामस्थांच्या वतीने पिता पुत्रांचा भव्य नागरी सत्कार करण्यात आला. बाहुबली नसलापुरे पुढे म्हणाले, जीवनात चढ उतार येत असतात, पण त्याला न घाबरता नेहमी सत्याच्या व प्रामाणिकपणाच्या बाजूने काम करावे. संपूर्ण ग्रामस्थांनी मिळून केलेला हा सत्कार जीवनातील अनमोल क्षण आहे, पण हा सत्कार नसून आपणा सर्वांची प्रेम आहे. सत्काराची परतफेड आपण कामातून करून गळतगा ग्रामपंचायत कडून येणाऱ्या सर्वच कामाची आपण पूर्तता करू असे आश्वासन दिले. ಅಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿದೆ. ನಂತರ ಘಟಪ್ರಭಾ ಯೋಜನೆಗೆ ಬಂದು 10 ವರ್ಷ ಸೇವೆ ಸಲ್ಲಿಸಿದೆ. ಲೋಕೋಪಯೋಗಿ ಇಲಾಖೆಯಲ್ಲಿ 3 ವರ್ಷ ಸೇವೆ ಸಲ್ಲಿಸಿದೆ. ಪುನಃ ಘಟಪ್ರಭೆಯ ತಟವಲ್ಲಿ ಹೋಗಿ ಪುನಃ 6 ವರ್ಷ ಸೇವೆ ಸಲ್ಲಿಸಿದೆ. ನಂತರ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಬಂದು ನನ್ನ ಸೇವೆಯನ್ನು ಸಲ್ಲಿಸಿ ಈಗ ಅದೇ ಹುದ್ದೆಯಲ್ಲಿ ಅದೇ ಇಲಾಖೆಯಲ್ಲಿ ಹೆಚ್ಚಿನ ಹುದ್ದೆಗೆ ಒಂದು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವಂತಹ ಜವಾಬ್ದಾರಿ ನನಗೆ ಬಂದಿದೆ. ಇದನ್ನೆಲ್ಲ ಅವಲೋಕಿಸಿದಾಗ ನೀವುಗಳು ನಿಮ್ಮ ಒಂದು ಮುಕ್ತ ಮನಸ್ಸಿನಿಂದ ತುಂಬಿದ ಹೃದಯದಿಂದ ನಮ್ಮ ಕುಟುಂಬದ ಬಗ್ಗೆ ಇದ್ದಂತಹ ಒಂದು ಗರ್ವ ಗೌರವವನ್ನ ಕಾಯ್ದು ನಮ್ಮನ್ನ ಇಲ್ಲಿ ಕರೆದು ಸತ್ಕರಿಸಿದ್ದಕ್ಕೆ ನನ್ನ ಇಡೀ ಕುಟುಂಬದ ಪರವಾಗಿ ನಮ್ಮ ನಸಲಾಪುರಿ ಪರಿವಾರದ ಪರವಾಗಿ ಮೊದಲು ನಾನು ನಿಮಗೆ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ. ಇನ್ನು ನಾವು ಮಾಡಿದಂತಹ ಕಾರ್ಯದ ವಿಚಾರತೆ ನಮ್ಮ ಜವಾಬ್ದಾರಿ. ಇವರ ಮಕ್ಕಳ ಬಗ್ಗೆ ಹೇಳ್ತಾ ಹೋದ್ರೆ ನನಗೆ ಸಮಯ ಸಾಲೋದಿಲ್ಲ, ಆದರೂ ಕೂಡ ನಾನು ಒಂದು 10-15 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಹೊರಗೆ ಕೊಡ್ತಾ ಇದ್ದೀನಿ. ಹುಟ್ಟಿನ ಮನುಷ್ಯನಿಗೆ ತನ್ನ ಜವಾಬ್ದಾರಿ ಅಂದ್ರೆ ಸಮಯದ ಕಡೆ ಗಮನ ಇದೆ. ಸಮಯ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತದೆ, ಆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕಂತೂ ಪ್ರತಿಯೊಬ್ಬ ಹುಟ್ಟಿದ ವ್ಯಕ್ತಿದಾಗಿರ್ತದೆ. ಅದಕ್ಕೋಸ್ಕರ ಸಮಯ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವವನ್ನು ನನ್ನ ಜೀವನದಲ್ಲಿ ಕೊಟ್ಟಿದೆ. ನಾವು ನೆನೆ ಆದಂತದ್ದನ್ನು ಯಾವ ಕಾಲಕ್ಕೂ ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಆ ಭಗವಂತನಿಗೂ ಸಾಧ್ಯ ಇಲ್ಲ. ಆದರೆ ನಾಳಿನ ಭವಿಷ್ಯತ್ತನ್ನ ಚಿಂತನೆ ಮಾಡಿ ಇವತ್ತಿನ ವರ್ತಮಾನವನ್ನ ಯಾರು ಬದಲಾಯಿಸಿಕೊಳ್ತಾರೋ ಅವರೇ ನಿಜವಾದ ಮಾನವರು, ಸತ್ಪುರುಷರು. ಪ್ರಾರಂಭಿ ನಿಸರ್ಗ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿಯನ್ನುಕಡೆ ಸ್ವಾಗತ ಗೀತ ಸಾಧರ ಕರ್ನಾಟಕ ರೋಪಾನಾ ಪಾಣಿ ಘಾಲೂನ್ ಕಾರ್ಯಕ್ರಮಕ್ಕೆ ಉದ್ಘಾಟನ ಕರ್ನಾಟಕ ಶಾಲ್ ಶ್ರೀಫಳ ಪುಷ್ಪಹಾರ ವ ಸ್ಮೃತಿ ಚಿನ್ನ ದೇವನ್ ಪ್ರೀತಮ್ ನಸಲಾಪುರೆ ದಾಂಪತ್ಯ ವ ಬಾಹುಬಲಿ ನಸಲಾಪುರೆ ದಾಂಪತ್ಯಂಚಾ ನಾಗರಿ ಸತ್ಕಾರ ಕರ್ನಾಟಕ ಯಾವೇಳಿ ಗ್ರಾಮ ಪಂಚಾಯತ್ ಗಳದ್ಗಾ ಪ್ರಾಥಮಿಕ ಕೃಷಿ ಪತಿ ಸಹಕಾರಿ ಸಂಘ ಗಳದ್ಗಾ ವಿಜಯ ತೆಲ್ವೇಕರ್ ವ ಅಮರ್ ತೆಲ್ವೇಕರ್ ಬಂಧು ಸಂತ ಸೇನಾ ನಾಭಿಕ್ ಸಮಾಜ ಕನ್ನಡ ಮುಲಾಂಚಿ ಶಾಳಾ ಕನ್ನಡ ಮುಲಿಂಚಿ ಶಾಳಾ ಮರಾಠಿ ಮುಲಾ ಮುಲಿಂಚಿ ಶಾಳಾ ಧನಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಮರಾಠಾ ಸಮಾಜ ವಡ್ಡರ್ ಸಮಾಜ ಅಭಿಯಂತ ಪಿಎಸ್ ಸೌಗುಲೆ ಬೇಡ್ಕಿಹಾಳ್ ಗಣಪತ್ರಾವ್ ಚವ್ಹಾಣ್ ವ ಬಾಲ್ಮಿತ್ರಾಂಕಡೂನ್ ಪಿತಾಪುತ್ರಾಂಚಾ ಸತ್ಕಾರ ಕರ್ಣ್ಯಾತ್ ಆಲಾ. ಯಾವೇಳಿ ಪ್ರೀತಮ್ ನಸಲಾಪುರೆ ಮನಾಲೆ, ಹಾ ಸತ್ಕಾರ ಆಪಲ್ಯಾ ಘರ್ಚಾ ಆಹೆ, ತ್ಯಾಮುಳೆ ತ್ಯಾಲಾ ಅತ್ಯಂತ ಮಹತ್ವ ಆಹೆ. ಆಪಲಿ ಅಸಿಸ್ಟಂಟ್ ಕಮಿಷನರ್ ಮನೂನ್ ನಿವಡ ಝಾಲಿ, ತ್ಯಾಚೆ ಸರ್ವ ಶ್ರೇಯ ಆಪಲ್ಯಾ ಆಯಿ ವಡಿಲಾನಾ ಜಾತೆ. ಮೀ ಫಕ್ತ ವಡಿಲಾಂಚ್ಯಾ ಮಾರ್ಗದರ್ಶನಾಖಾಲಿ ಚಾಂಗಲೆ ಕಾರ್ಯ ಕರಿತ್ ಅಸೂನ್, ಕಸಲೇಹಿ ಕಾಮ್ ಅಸಲ್ಯಾಸ್ ಆಪಣಾಲಾ ಕಳವಾವೆ, ಆಪಣ ತೆ ಕರೂ ಅಸೆ ಆಶ್ವಾಸನ್ ದಿಲೆ ವ ಸತ್ಕಾರಾಬದ್ದಲ್ ಕೃತಜ್ಞತೆ ವ್ಯಕ್ತ ಕೇಲಿ. ಗಳದ್ಗಾ ಗ್ರಾಮಕ್ಕೆ ತಂದೆವು ಇಲ್ಲಿ ನೀರಾವರಿ ಇಲಾಖೆಯಲ್ಲಿ ಇರಬೇಕಾದ್ರೆ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇರಬೇಕಾದ್ರೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನ ತಾವೆಲ್ಲರೂ ಕೂಡ ಇವತ್ತು ನೆನೆಸಿದ್ದೀರಿ. ನನಗೂ ಕೂಡ ಕಂದಾಯ ಇಲಾಖೆಯಲ್ಲಿ ನಾನು ಇರುವುದರಿಂದ ನನಗೆ ಆ ಸೌಭಾಗ್ಯ ಯಾವಾಗ ಒದಗಿ ಬರುತ್ತದೆ, ನಮ್ಮ ಗ್ರಾಮದ ಇರ್ತಕ್ಕಂತ ಸಮಸ್ಯೆಗಳನ್ನು ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನನ್ನದೇನಾದರೂ ಒಂದು ಚಿಕ್ಕ ಪಾತ್ರ ನನಗೆ ಯಾವಾಗ ಸಿಗುತ್ತೆ ಅಂತ ನಾನು ಕೂಡ ಬಹಳ ಆತುರದಿಂದ ಕಾಯ್ತಾ ಇದ್ದೀನಿ. ಇಲ್ಲಿ ಇರ್ತಕ್ಕಂತ ನೆಲ ನಮ್ಮ ಊರಿಂದು
ಬರೆ ದೇವಗೌಡ ಅವರುಗಳ ನಸಲಾಪುರ ನಮ್ಮ ಅಜ್ಜವರು ಮಾತೃತಾವನ ಸೇರಿ ನನಗೆ ಕುಸುಮ ಜಿಲ್ಲೆ ಕೂಡ ನಮಗೆ ಇನ್ನೂ ನೆನಪಿದೆ. ಈ ಊರನ್ನ ಕೂಡ ನಾನು ಯಾವತ್ತು ಮರ್ತಿಲ್ಲ ಮತ್ತು ಮರೆಯುವುದಿಲ್ಲ. ಗಡತಗಾರರು ಯಾರಾದರೂ ಬಂದರೂ ಕೂಡ ಯಾವತ್ತಿಗೂ ಕೂಡ ನಮ್ಮ ನನ್ನ ಏನಂತೀವಿ ನಾವು ಅವತ್ತಿನ ಒಳ್ಳೆ ದಿವಸ ನಮ್ಮ ಊರಿನವರು ನಮಗೆ ಯಾವ್ದಾದ್ರು ಒಂದು ಕೆಲಸ ನಮ್ಮ ಕಡೆ ಬಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಹೊತ್ತಾಗಿ ಏನ್ಪಾ ನಮ್ಮ ಊರವರು ನಮ್ಮ ಕಡೆ ಬಂದಿದ್ದಾರೆ ಅಥವಾ ಈ ತರ ಕೆಲಸ ಬಂದಿದ್ದಾರೆ ಅಂತ ಯಾವತ್ತೂ ಕೂಡ ನಾನು ಭಾವಿಸೋದಿಲ್ಲ. ಯಾವುದೇ ಸಮಸ್ಯೆ ಇಲ್ಲಿ ನಾನು ಇಲ್ಲಿ ಸಾಕಷ್ಟು ಸುಮಾರು 10 ವರ್ಷ ಆಯಿತು ನಾನು ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಏನೇ ಸಮಸ್ಯೆ ಇಲ್ಲಿ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂತಹ ಇನ್ಸ್ಟಿಟ್ಯೂಟ್ಸ್ ಯಾರಾದ್ರೂ ಇರಬಹುದು, ತಾವು ಯಾವುದೇ ವೇಳೆಯಲ್ಲಿ ತಾವು ನಮಗೆ ಕರೆ ಮಾಡಿ ಅಥವಾ ನನ್ನ ಸಂಪರ್ಕ ಮಾಡಿ ನಾನು ಯಾವತ್ತೂ ಕೂಡ ನಿಮಗೆ ನನ್ನ ಕಡೆ ಆಗ್ತಕ್ಕಂತಹ ಸಹಾಯ ಮಾಡಲಿಕ್ಕೆ ಯಾವತ್ತೂ ಸಿದ್ಧಿದ್ದೀನಿ. ಇಷ್ಟು ತಾವು ಎಲ್ಲ ಹೇಳಿದ್ರೆ ನಾವು ಇವರು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಬೆಳೆದ್ದೆ ಎಲ್ಲ ಮಾಡೋದಕ್ಕೆ ಇದಕ್ಕೆ ಮೂಲ ಕಾರಣ ನಮ್ಮ ಅಜ್ಜವರಿಂದ ಬರತಕ್ಕಂತಹ ಸಂಸ್ಕೃತಿ, ನಮ್ಮ ತಂದೆಯವರಾಗಲಿ ನಮ್ಮ ಕಾಕವರಾಗಲಿ ಅವರಿಗೆ ಬಂದಿರತಕ್ಕಂಥ ಸಂಸ್ಕೃತಿ ಅದನ್ನೇ ನಾವು ಕೂಡ ಪಡ್ಕೊಂಡಿದ್ದೀನಿ. ಅವರಲ್ಲಿರ್ತಕ್ಕಂಥ ಸರಳತೆ ಮತ್ತು ಪೇಷನ್ಸ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ನಾವು ಬಹಳ ಕಲ್ತೀವಿ. ಅದರಿಂದ ನಾವು ಸಾಕಷ್ಟು ನಮ್ಮ ವೃತ್ತಿ ಜೀವನದಲ್ಲೂ ಕೂಡ ನಾನು ಅದನ್ನೇ ಅನುಭವಿಸಿರುವುದರಿಂದ ಅದನ್ನೇ ನಾನು ಅನುಸರಿಸಿರುವುದರಿಂದ ಬಹಳಷ್ಟು ಸಮಸ್ಯೆಗಳು ಬಹಳ ಸರಳವಾಗಿ ನಿವಾರಣೆ ಆಗಿದೆ. ಯಾವೇಳಿ ದಾದಾ ಜಾಧವ್, ಡಿಎಂ ತಹಶೀಲ್ದಾರ್ ಬಾಬಾ ಸಾಹೇಬ್ ಜಾಧವ್, ಸುಹಾಸ್ ಪಟವರ್ಧನ್, ಬಿಆರ್ ಅಕ್ಕಿವಾಟೆ, ಶ್ರೀಕಾಂತ ಬನ್ನೆ ಯಾನೀ ಮನೋಗತ ವ್ಯಕ್ತ ಕೇಳಿ. ಯಾವೇಳಿ ಮನುಮಾಮ ರುಗ್ಗೆ, ವಸಂತ ಧಾರವ್, ವಿಜಯ್ ತೆಲ್ವೇಕರ್, ವೈಭವ್ ಖೋತ್, ಶೀತಲ್ ಸೌಗುಲೆ, ರವಿ ವಡ್ಡರ್ ಆದಿನ್ಸಹ ಗ್ರಾಮಸ್ಥ ಮೋಟ್ಯಾ ಸಂಖ್ಯೆನೆ ಉಪಸ್ಥಿತ ಹೋತೆ. ಎಸ್ ಇ ಪಾಟೀಲ್ ಯಾನೀ ಸೂತ್ರ ಸಂಚಾಲನ್ ಕರುನ್ ಆಭಾರ್ ಮಾನ್ಲೆ.